ನಾನು ಇವತ್ತು ಬಂದ ಮೇಲೆ ಒಂದು ತೀರ್ಮಾನ ಮಾಡಿದ್ದೇನೆ, ಇನ್ನು ಇವತ್ತಿಗೆ ಕೊನೆ ಮಾಡುವುದಲ್ಲ, ಪ್ರತಿನಿತ್ಯವೂ ಇಲ್ಲಿಗೆ ಬರಬೇಕು ಎನ್ನುವ ಹಾಗೆ. ಬಿಡುವು ಇರುವುದಿಲ್ಲ, ಬಿಡುವು ಇರುವುದಲ್ಲ, ಬಿಡುವು ಮಾಡಿಕೊಳ್ಬೇಕು. ಬಿಡುವು ಮಾಡಿಕೊಂಡು ನಿಮ್ಮ ಕ್ಷೇತ್ರವಾದ ಕಾರಣದಲ್ಲಿ ಬರಲೇಬೇಕು, ಅನಿವಾರ್ಯತೆ ಉಂಟು ಅಂತ ಅದು ಬಿಡುವು ಮಾಡಿಕೊಂಡು. ದೇವಿ ತನ್ನಿನಿಯನ್ನ ಆಗಮನವನ್ನು ಬಯಸಿ ಹೊಸ ಉಡುಗೆ ನುಟ್ಟು ಪಂದಳವೆಗಳ ತೊಟ್ಟು ನವಕುಸುಮ ಮಾಲೆಯ ಮುಡಿದು ಪಣೆಗೆ ಕೂಗೆಂಪಿನ ಬೊಟ್ಟಿಟ್ಟು ಪಿಡಿಮದಳ ಪರಿಮಂಗಳ ಮೈಗೆ ಕೂಸಿ ಮಂಗಳ ವಜ್ರಗಳ ಮುಡಿದು ರಸಿಕ ಕಂಗಳಿಗೆ ಕಾದಿದೆಯೋ ಎಂಬಂತೆ ಕಾಣುವ ವನದ ಸೊಬಗು ಎಂದು ನಾವು ವರ್ಣಿಸಲಿ. ಎಲೆಬಸಿಯ ಲಾವಣ್ಯ ಲಹರಿ, ಮಾವುಗಳ ಮಂಗಳದ ಮರು, ಕೋಗಿಲೆಯ ಕೊರಳ ಪುಣ್ಯ, ದುಂಬಿಗಳ ನಾಸಿಕದ ನಲಿವು. ಹೊರಗಡೆ ಒಂದು ತಿರುಗಾಟ ಮಾಡಬೇಕು ಎಂಬ ಹಾಗೆ. ಅದು ವಿಶೇಷ ಅಲ್ಲ ಸ್ವಾಮಿ,
ಈಗ ಹೆಣ್ಣಾದವಳಿಗೆ ಮನೆಯೇ ಪ್ರಪಂಚವಾಗಿರ್ತದೆ, ಅವಳಿಗೆ ಸ್ವೇಚ್ಛೆಯಿಂದ ಇಲ್ಲಿ ತಿರುಗಾಡುವುದಕ್ಕಾಗುವುದಿಲ್ಲ. ಈ ಕಣ್ಣಿಗೆ ಹಾಗಲ್ಲ ನೋಡಿ, ಪ್ರಪಂಚವೇ ಮನೆಯಾಗಿರ್ತದೆ, ಎಲ್ಲದರಲ್ಲಿ ತಿರುಗಾಡು. ಅದರಲ್ಲಿ ವಿಶೇಷ ಏನು ಉಂಟು? ಈಗ ಹಾಗಲ್ಲ, ಯಾವತ್ತೂ ಇದ್ದ ಹಾಗೆ ನಾವು ಇವತ್ತಿದ್ದದಲ್ವೇ ಅಲ್ಲ. ನೋಡಿದ್ಯಾ, ವಾತಾವರಣದಲ್ಲಿ ನಮ್ಮನ್ನ ಕೈ ಬೀಸಿ ಕರೆದ ಹಾಗೆ ಉಂಟು. ಈಗ ನಿನಗೆ ಕೆಲಸ ಒಂದಿಷ್ಟು ಇದ್ದದಿದ್ರೆ ನಿಮ್ಗೆ ಅದು ಗೊತ್ತಾಗುದಿಲ್ಲ. ನೀನ್ ಇದ್ದದ್ದೇ ಬರ ಬಿಡುವಿನ ಸಮಯದಲ್ಲಲ್ವ, ನೀ ಇಲ್ಲಿ ಮನೆಯಲ್ಲಿ ಎಂದಾದ್ರೂ ಕೆಲಸ ಮಾಡಿದ್ಯಾ? ಕೆಲಸ ಮಾಡಿದಿದ್ರೆ ಈ ರೀತಿಯಾಗಿ ಇರ್ತೀಯ ನೀನು? ಅಲ್ಲ, ಕೆಲಸ ಮಾಡ್ಬೇಕ? ನಾನು ಮಾಡುವಂತ ಅನಿವಾರ್ಯತೆ ಇಲ್ಲ. ಯಾಕೆ? ಕೆಲಸಕ್ಕೆ ವ್ಯವಸ್ಥೆ ಜನಗಳಿಲ್ಲ, ಮತ್ತೆ ಅವ್ರಿಗೆ ಸಂಬಳ ಕೊಡುದಿಲ್ಲ. ಅದಲ್ಲ, ನಾನ್ ಹೀಗೆ ಕೇಳುದಕ್ಕೆ ಕಾರಣ ಏನು? ತಿರುಗಾಟ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಈಗ ಒಬ್ರೆ ನೀವು ತಿರುಗಾಟ ಮಾಡಿದ್ರೆ ಅದು ಎಷ್ಟು ಪ್ರಯೋಜನವಾದಿತ್ತು ಅದಕ್ಕೆ ಕೇಳಿದ್ದು. ಒಬ್ಬೊಬ್ಬನೇ ತಿರುಗಾಟ ಮಾಡ್ಲಿಕ್ಕೆ, ಹೆಂಡತಿ ಒಬ್ಬಳು ಮನೆಯಲ್ಲಿರುವಾಗ ಒಬ್ಬೊಬ್ಬನೇ ಹೇಗೆ ತಿರುಗಾಟ ಮಾಡ್ಲಿಕ್ಕೆ ಆಗ್ತದೆ? ನಾ ಹೊರಗಡೆ ಹೋಗಿ ಬಂದ್ರೆ ಮತ್ತೆ ಕೇಳುದಿಲ್ವ ನೀವ್ ಎಲ್ಲಿಗೆ ಹೋದಂತ? ಬೇಡ, ಅದಕ್ಕೆ ಯಾವತ್ತೂ ನಡೆಯುವುದೇ ಮನೆಯಲ್ಲಿ. ನೀವೇನು ಮನೆಯಲ್ಲಿ ನನ್ನ ಮುಂದೆ ಕುತ್ಕೊಂಡಿರ್ತೀರಾ? ಇಲ್ಲಪ್ಪ, ರಾಜಕೀಯದ ಒತ್ತಡ ಎಲ್ಲ ಇರ್ತದೆ ಅಪ್ಪನಿಗೆ. ನನ್ಗೆ ಸ್ವಲ್ಪ ಇವತ್ತು ಏನ್ ತೀರ್ಮಾನ ಮಾಡಿದ್ದಾರೆ ಗೊತ್ತುಂಟಾ? ಒಳತ್ತಿರದವರಿಗಾಗಿ ಹೋಗಿ ಓ ಮನವಿಹಾರ, ಜಲಕ್ರೀಡೆ ಇಂಥದನ್ನೆಲ್ಲ ಮಾಡಬೇಕು ಎಂದು ಹಾಗೆ ಎಣಿಸಿಕೊಂಡಿದ್ದೇನೆ. ಏಕ ಮನಸ್ಸಿಗಳು ನಾವಿದ್ದೇವೆ, ನಾನು ಎಣಿಸಿಕೊಂಡ ಹಾಗೆ ನೀನು ಎಣಿಸಿಕೊಳ್ಳಬಹುದು ಎನ್ನುವ ಹಾಗೆ ನನ್ನ ತರ್ಕ. ಅದು ಕೇಳುವಂತ ಒಂದು ಪದ್ಧತಿ ಉಂಟಲ್ಲ, ಬರ್ತೀಯ ನೀನು ವನವಿಹಾರ? ನೀವು ಕೇಳುದು ಹೆಚ್ಚು ಜೊತೆಗೆ ಕ
Yeah.
ಸುಮನತೆಯ ತೋರಣ ಚಾರು ಭಕ್ತಿಗಳ
ಸ್ವಾಮಿ. ಯಾವತ್ತು ಈಗಾಗಿರ್ಲಿಲ್ಲ, ಹೇಗೆ ಇವತ್ತಾಗ್ಬೋದು ಅಲ್ವಾ? ಇವತ್ತು ಇಲ್ಲಿಗೆ ಬಂದದಕ್ಕೆ ಸಾರ್ಥಕ ಆಯ್ತು. ಹೌದಾ? ನಿಮಗೆ ಸಂತೋಷ ಆದ್ರೆ ನಮಗ್ ಮುಖ್ಯ. ನಾನು ನಿಮಗೆ ಸಂತೋಷ ಆಗೋದು ನಮಗ್ ಮುಖ್ಯ. ಹೌದೌದು, ಆ ಕಾರಣಕ್ಕಾಗಿ ಈ ಪ್ರಯತ್ನ. ನಾವು ಒಬ್ಬೊಬ್ಬನೇ ಎಷ್ಟು ಕ್ಷೇತ್ರವನ್ನೆಲ್ಲ ಹೋಗಿ ಬಂದಿದ್ದೇನೆ ಅಲ್ವಾ, ಆದ್ರೆ ಈ ಕ್ಷೇತ್ರದಲ್ಲಿ ಸಿಕ್ಕಿರುವಂತಹ ಅನುಭವವೋ ಸಂತೋಷವೋ ನೆಮ್ಮದಿ ಮತ್ತೆ ಯಾವ ಕ್ಷೇತ್ರದಲ್ಲಿ ಸಿಗುವುದಿಲ್ವೇ? ಇನ್ನೊಂದು ಹೇಳಿಲ್ಲ ಸ್ವಾಮಿ, ಅದಕ್ಕೆ ಹಾಗೆ ಯಾವ ಕ್ಷೇತ್ರ ನಮಗೆ ಹಿತವಾಗ್ತದೋ ಆ ಕ್ಷೇತ್ರದಲ್ಲಿ ಒಳ್ಳೇದಿದ್ದಾಗ ಒಂದ್ ರೀತಿಯಲ್ಲಿ ನೆಮ್ಮದಿ, ಹಿತವಾದ ಕ್ಷೇತ್ರದಲ್ಲಿ ಒಳ್ಳೇದಿಲ್ಲದಿದ್ರೆ ಮಾತ್ರ ಅಸಮಾಧಾನ ಈಗ ಇಲ್ಲಿ ಒಳ್ಳೇದುಂಟು. ಯಾಕೆ ಹೇಳಿ? ಇದು ನಮ್ಮ ಕ್ಷೇತ್ರ, ನಾವು ಕಟ್ಟಿದ ಕ್ಷೇತ್ರ, ನಾವು ಕಟ್ಟಿ ಬೆಳೆಸಿದಂತ ಈ ಕ್ಷೇತ್ರ ಇನ್ನು ಒಳ್ಳೆ ರೀತಿಯಲ್ಲಿ ಹೋಗಬೇಕೆನ್ನುವ ಹಾಗೆ ನಮ್ಮ ಪ್ರಯತ್ನ. ಅದಕ್ಕೆ ಇದು ಒಳ್ಳೇದಾಗ ನಾನು ಇವತ್ತು ಬಂದ ಮೇಲೆ ಒಂದು ತೀರ್ಮಾನ ಮಾಡಿದ್ದೇನೆ, ಇನ್ನು ಇವತ್ತಿಗೆ ಕೊನೆ ಮಾಡುವುದಲ್ಲ, ಪ್ರತಿನಿತ್ಯವೂ ಇಲ್ಲಿಗೆ ಬರಬೇಕು ಎನ್ನುವ ಹಾಗೆ. ಅದೇ ಬಿಡುವು ಇರುವುದಿಲ್ಲ. ಬಿಡುವು ಇರುವುದಲ್ಲ, ಬಿಡುವು ಮಾಡಿಕೊಳ್ಬೇಕು. ಬಿಡುವು ಮಾಡಿಕೊಂಡು ನಿಮ್ಮ ಕ್ಷೇತ್ರವಾದ ಕಾರಣದಲ್ಲಿ ಬರಲೇಬೇಕು. ಅನಿವಾರ್ಯತೆ ಉಂಟು ಅಂತ ಅದೇ ಬಿಡುವು ಮಾಡಿಕೊಳ್ತೇನೆ ಅಲ್ವಾ ಸ್ವಾಮಿ? ನೋಡಿದ್ರೆ ಪ್ರಕೃತಿ ಮಾತೆಯ ಸೊಬಗನ್ನ ಹೇಳಿದ್ರಲ್ಲ ಅವಾಗ, ಗುರುಮಠಕ್ಕೆ ಹೋಗಿದ್ದೆ, ಅಲ್ಲಿ ಹೋಗಿ ತಿಂದು ಹೋಗಿದ್ದೆ, ಹೇಳಿ ಪ್ರಕೃತಿ ಮಾತೆಯ ಬಗ್ಗೆ ನಾಲ್ಕು ಮಾತು ವಾಕ್ಯಗಳನ್ನು ಹೇಳಿ. ನಾಲ್ಕು ಮಾತು ಬೇರೆಯಲ್ಲಿ ಕಲಿತಿರುವುದನ್ನು ನಾವು ಬಾಯಿಪಾಠ ಹೇಳುವುದಲ್ಲ, ನಮ್ಮ ಮನಸ್ಸಿನಲ್ಲಿಯೇ ಮೂಡಬೇಕು. ಅದು ನಿಮ್ಮ ಮನಸ್ಸಿನಲ್ಲಿ ಮೂಡಿಸಿಕೊಂಡು ಹೇಳಿ. ನೋಡು ಆ ಕಡೆಯಲ್ಲಿ, ಆ ಕಡೆ ನೋಡು, ಆ ಕಡೆ ಅಲ್ಲ, ಸ್ವಲ್ಪ ಈ ಕಡೆ ನೋಡ. ಸರಿ, ಆದ್ರೂ ಒಂದು ಕಡೆ ತೋರಿಸಿ ಹೇಳಿ. ಈ ಕಡೆ ಅಲ್ಲ, ಸ್ವಲ್ಪ ಮೇಲೆ ನೋಡ, ಅದು ಅಲ್ಲ, ಸ್ವಲ್ಪ ಕೆಳಗೆ ನೋಡ. ಅದೆಲ್ಲ ನೋಡುವಂತ ಕೆಲಸ ನಿನ್ನದು, ವರ್ಣನೆ ಮಾಡುವ ಕೆಲಸ ನಿನ್ನದು. ನೀವೆಂತ ಮಾಡುವುದು? ನಾನು ನನಗೆ ಆಯಾಸ ಆಗಿದೆ ಈಗ. ಆಯಾಸ ನಿಮ್ಗೆ? ನಿಮ್ಮ ಜೊತೆಯಲ್ಲಿ ತಿರುಗಿಲ್ವ ಇಷ್ಟೊತ್ತು? ಅಲ್ಲೇ ಕಾಡಿನವರೆಗಾಗಿ ಬಂದಂತಹ ನಮಗೆ ಎಂತಹ ಒಂದು ಉತ್ಸಾಹ ಬರ್ತಾ ಉಂಟು ನೋಡಿ. ಖಂಡಿತವಾಗಿ ಪ್ರಕೃತಿ ಮಾತೆ ತನ್ನನ್ನೇ ತಾನು ಶೃಂಗರಿಸಿಕೊಂಡು ನೋಡುವವರ ಕಣ್ಣುಗಳಿಗೆ ಮನಗಳಿಗೆ ಎಂತಹ ಮುದವನ್ನ ನೀಡ್ತಾ ಇದ್ದಾಳೆ, ಎಂತಹ ಹಿತವನ್ನ ನೀಡ್ತಾ ಇದ್ದಾಳೆ. ವನದೇವಿ ತನ್ನಿನ ಆಗಮನ ಬಯಸಿ ಹೊಸ ಉಡುಗೆ ನುಟ್ಟು ಪಂದಳವೆಗಳ ತೊಟ್ಟು ನವಕುಸುಮ ಮಾಲೆಯ ಮುಡಿದು ಪಣೆಗೆ ಕೂಗೆಂಪಿನ ಬೊಟ್ಟಿಟ್ಟು ಪಿಡಿಮದಳ ಪರಿಮಂಗಳ ಮೈಗೆ ಪೂಸಿ ಮಂಗಳ ವಜ್ರಗಳ ಮುಡಿದು ರಸಿಕ ಗಂಗಳಿಗೆ ಕಾದಿದೆಯೋ ಎಂಬಂತೆ ಕಾಣುವ ವನದ ಸೊಬಗು ಎಂದು ನಾವು ವರ್ಣಿಸಲಿ. ಎಲೆಬಸಿಯಲ್ಲ ಆ ವಣ್ಣಿ ಲಹರಿ, ಮಾವುಗಳ ಮಂಗಳದ ಮರು, ಕೋಗಿಲೆಯ ಕೊರಳ ಪುಣ್ಯ, ದುಂಬಿಗಳ ನಾಸಿಕದ ನಲಿವು, ನವಿಲುಗಳ ನವನಾಟ್ಯ ರಂಗಂ, ಕಿರಿಬಿಂದುಗಳ ಸವಿಯ ಸಾಮ್ರಾಜ್ಯ, ಹಿಮ ಬೆಂದುಗಳ ಬೆಡಗಿನ ಬೆಂಬಲ, ರಜೇಶ್ವರನ ಭುಜಬಲಕ್ಕೆ ಬಂದಿದ್ದ ಈ ವಸಂತ ಮಾಸ ಎನ್ನುವ ಹಾಗೆ ಭಾಸವಾಗ್ತಾ ಉಂಟು. ಈ ಪ್ರಕೃತಿ ಮಾತೆಯನ್ನ ಕಂಡಾಗ ಎಷ್ಟು ಚಂದ ವರ್ಣನೆ ಮಾಡಿದೆ ನೋಡು. ಇಷ್ಟೇ ನಾನು ಆ ದಿವಸ ರಾತ್ರಿ ಹೇಳಿಕೊಟ್ಟದ್ದು ಒಂದು ಬಿಡದೆ ಹೇಳಿದ್ದೆ. ಖಂಡಿತ, ನೀನು ಹೇಳಿಕೊಟ್ಟಿದ್ದಷ್ಟೇ ಅಲ್ಲ, ಈ ಮಣ್ಣಿನ ಬಗ್ಗೆ, ಈ ನಾಡಿನ ಬಗ್ಗೆ ಆದಿ ಆದಂತಹ ಕವಿಗಳು ಹೇಳಿದ ಮಾತುಗಳು ನೆನಪಿಗೆ ಬರ್ತಾ ಉಂಟು. ಚಾಗದ ಭೋಗ ದಕ್ಕರದ ಗೇಯದ ಗೊಟ್ಟಿಯ ಲಿಂಪಿ ನಿಂಪುಗಳ ಗಾಗರವಾದ ಮಾನಿಸರೇ ಮಾನಿಸರಂತವರಾಗಿ ಪುಟ್ಟಲೇ ನಾಗೇಮಿನ ತೀರದ ಪುಡೆ ತೀರದಡಂ ಮರಿ ದುಂಬೆಯಾಗಿ ಮಣ್ ಕೋಗಿಲೆಯಾಗಿ ಪುಟ್ಟುವುದು ಈ ನಂದನದಳ್ ವನವಾಸಿ ದೇಶದೋಳ್. ತೆಂಕಣ ಗಾಳಿ ಸೊಂಕಿದೊಡ ಮೋಳ್ ನುಡಿ ಕೇಳ್ದೊಡಂ ಇಂಪ ನಾಳದ ಗೇಯ ಕಿವಿಯ ಪೊಕ್ಕಡಂ ಬಿರಿದ ಮಲ್ಲಿಗೆ ಗೆಂಡೋಡಮಾದ ಕೆಂದಲಂ ಪಂಗಡೆ ಗೊಂಡೊಡಂ ಆರಂಕುಶ ವಿಟ್ಟಡಂ ನೆನವು ಜನ್ನ ಮನಂ ಈ ದೇಶವಂ. ಹೌದಾ? ನೀನು ನಿನ್ನ ಈ ಪ್ರತಿಭೆಯನ್ನು ಕಾಣುವಾಗ ನೀನು ಸ್ವಲ್ಪವೂ ಸಮಯ ಬೇರೆ ಯಾವುದಕ್ಕೂ ಉಪಯೋಗ ಮಾಡಿಕೊಂಡದ್ದಿಲ್ಲ, ನಿಜ ಹೇಳ. ಎಲ್ಲಾ ಸಮಯ ಇಂಥದಕ್ಕೆ ಉಪಯೋಗಿಸುತ್ತೆ ಹೌದು. ನಾನು ಇವತ್ತು ನಿಮ್ಮ ಜೊತೆ ಇಲ್ಲಿ ಇರ್ತಾ ಇರ್ಲಿಲ್ಲ ಅಲ್ವಾ? ಇನ್ನು ಕ್ಷೇತ್ರವೇ ಬೇರೆ ಇರ್ತಿತ್ತು, ಆದ್ರೆ ನಮ್ಗೆ ಈ ಕ್ಷೇತ್ರವೇ ಒಳ್ಳೆಯದು ಅಲ್ವಾ? ಹೌದೌದು. ಬಿಟಾಕು, ಈಗ ನಾವು ಕಾಡಿಗೆ ಅರಣ್ಯದವರಿಗಾಗಿ ಬಂದು ಇಲ್ಲಿನ ಸೊಬಗನ್ನ ನಾವು ಸವಿದಿದ್ದೇವೆ. ನೋಡಲಿ, ಆಕಾಶದ ಎತ್ತರವಾಗಿ ಬೆಳೆದಿರುವಂತಹ ಮರವನ್ನ ಕಾಣುವಾಗ ಬೇರೆ ನಾಡಿನಲ್ಲಿ ಹೋದ್ರೆ ಒಂದಾದ ಮರಗಾಳಿಗೆ ಸಾಧ್ಯ ಉಂಟಾ? ನಮ್ಮ ಮಂತ್ರಿ ಮಗನ ಮಂಡಲವನ್ನ ನಾವು ಹೊಗಳಬೇಕಾಗ್ತದೆ. ಅಲ್ಲದೆ ಹೋದ್ರೆ ಅದು ಸರಿಯಾಗಿ ಸದೃಢವಾಗಿ ಇರುವ ಕಾರಣದಿಂದಲಾಗಿ ನಮ್ಮಲ್ಲಿರುವಂತಹ ಮರಗಳೆಲ್ಲ ಸುಕ್ಷೇಮವಾಗಿ ಕಾಡಿನಲ್ಲೇ ಉಂಟು, ಹಚ್ಚ ಹಸಿರಾಗಿ ಕಾಣ್ತಾ ಉಂಟು. ಆ ಕಡೆಯಲ್ಲಿ ಪಕ್ಷಿಗಳಿಗೆ ಅರಣ್ಯ ರಕ್ಷಣ ಸರಿ ಇರುವುದರಿಂದ ಅರಣ್ಯ ಸಂಪತ್ತು ಹೆಚ್ಚಾಗಿದೆ. ಭಕ್ಷಕರಾಗಿಲ್ಲ, ರಕ್ಷಕರಾಗಿಯೇ ಇದ್ದಾರೆ. ಆಳ್ವಿಕೆ ನಿಮಗಲ್ವಾ? ಅಂತ ಸವಿದಿದ್ದೆ ಅನ್ನೋದಕ್ಕೆ ನಿಮ್ಮ ಮನೆ ಇಲ್ಲ. ಸ್ವಲ್ಪ ವಿಶ್ರಾಂತಿ ಇಷ್ಟು ಉತ್ಸಾಹ ನಾನಿದ್ದೇನೆ, ನಿಮಗೆ ವಿಶ್ರಾಂತಿ ಅಂತೆ. ಒಂದು ಕೆಲಸ ಮಾಡಿ, ನಿಮ್ಗೆ ಆಯಾಸ ಆಗಿದ್ದೇ ಹೌದಂತಾದ್ರೆ ಇಲ್ಲೇ ಲತಾ ಮಂಟಪದಲ್ಲಿ ವಿಶ್ರಾಂತಿಯನ್ನ ಪಡೆಯಿರಿ. ಆದ್ರೆ ನನ್ನ ಕೆಲಸ ಪೂರ್ಣ ಆಗ್ಲಿಲ್ಲ. ಹೌದು, ನಾನು ಅಲ್ಲಿ ವಿಶ್ರಾಂತಿ ತಗೊಳ್ತಿದ್ರೆ ನೀವು ಉಪ್ಪಳ ತಿರುಗಾಟ ಮಾಡಿದ್ರೆ ಸರಿಯಾಗ್ತದೆ. ಮತ್ತೆಂತದ್ದು ನೀನು ಏನು ಮಾಡ್ತಿಂತ? ವನ ವಿಹಾರ ಮಾಡಿದ್ದೆ, ಜಲಕ್ರೀಡೆ ಆಡಿದ್ದೆ, ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಬೇಕಾದನ್ನು ಬಿಟ್ಟಿದ್ದೆ. ಅಂದ್ರೆ ನೀವು ಮಾಡ್ಬೇಕಂತಲ್ಲ, ನಾನು ಮಾಡ್ಕೊಳ್ಬೇಕು. ಅಂದ್ರೆ ಕೇಶ ಶೃಂಗಾರಕ್ಕೆ ಹೂಗಳನ್ನ ಆಯುವುದು. ಹೌದಾ? ಇಲ್ಲಿ ಸುಂದರವಾದಂತಹ ಹೂಗಳು ಅರಳಿ ನಿಂತಿವೆ. ಆ ಅರಳಿ ನಿಂತ ಹೂಗಳನ್ನ ಕೊಯ್ದು
ನೀನು ಮಾಲೆಯನ್ನ ಮಾಡಿ ನೀವೇದನ್ನ ಮುಡಿಸ್ಬೇಕು. ನೀ ಮಾಲೆ ಮಾಡಿ ಬಟ್ಟೆ ಮುಡಿಸ್ಲಿಕ್ಕೆ ದೊಡ್ಡ ಕೆಲಸ ಅಂತ ಉಂಟು. ನೀನು ಹೂ ತೆಗೆಯುವುದಕ್ಕೆ ಹೋದ್ರೂ ತೊಂದ್ರೆ ಇಲ್ಲ, ಕೆಳಗಿರುವಂತಹ ಬಳಿಯಲ್ಲಿರುವಂತಹ ಹೂವನ್ನ ನೀ ಸಂಗ್ರಹ ಮಾಡು. ಎಲ್ಲಿ ಅದು ಮರದ ಮೇಲಿದ್ರೆ ಹೋಗ್ತೇನೆ ಬಂದು ಹತ್ಕೊಡಿ. ಅಲ್ಲ ನೀ ಮರ ಹತ್ತಿದ್ರು ತೊಂದ್ರೆ ಇಲ್ಲ, ಕೆಳಗಡೆ ಯಾರಾದ್ರೂ ಇದ್ದಾರೆ ಎನ್ನುವ ಹಾಗೆ ನೋಡಿ. ಬೇರೆ ಯಾರು ಬರ್ತಾರೆ? ಅಲ್ಲ ನಾನು ರಕ್ಷಣೆ ಮಾಡ್ತೇನಂತ ಆದಷ್ಟು ಬೇಗ ಮಾಡಿ. Thank you.
ಹೀಗಿತ್ತು ಸಾಗಿ ಬಂದೆ. ಇದೇನಿದು? ನನ್ನ ಚಿತ್ತ ಎನ್ನುವುದು ಅತ್ತ ಆಕರ್ಷಣೆ ಆಯ್ತಲ್ಲ. ಏನೋ ಒಂದು ಶಬ್ದ ಕೇಳಿತು. ಶಬ್ದ ಬಂದ ದಿಕ್ಕಿನತ್ತ ನನ್ನ ದೃಷ್ಟಿಯನ್ನ ಹಾಯಿಸಿದಾಗ ಅದು ನೋಡಿ ಕುದುರೆ. ಇದೇನಿದು? ಆಶ್ಚರ್ಯವಲ್ಲ. ನಾವು ಏರಿ ಬರುವಂತಹ ಸಂದರ್ಭದಲ್ಲಿ ಏರಿ ಬಂದಂತಹ ರಥ ಆ ಕಡೆಯಲ್ಲಿ ಉಂಟು. ರಥದ ಕುದುರೆ ಇದಲ್ಲ, ಇದು ವಿಶೇಷವಾಗಿ ಕಾಣ್ತಾ ಉಂಟಲ್ಲ. ಹಾಗಿದ್ರೆ ಇದು ಕಾಡ ಕುದುರೆಯೋ? ಕಾಡ ಕುದುರೆ ನಾ ಕಾಡಿನಿಂದ ತಪ್ಪಿಸಿಕೊಂಡು ನಾಡಿಗೆ ಬಂತೋ? ಛೇ ನೋಡಿ, ಅದನ್ನು ನೋಡಿದಾಗ ಅದು ಕಾಡು ಕುದುರೆ ಅಲ್ಲ ಅಂತ ಗೊತ್ತಾಗ್ತದೆ. ಯಾಕೆ? ಅಂತಹ ವಿಶೇಷ ಕಾಂತಿ ಆ ಕುದುರೆಯಿಂದ ಹೊರಹೊಮ್ಮುತ್ತಾ ಉಂಟು. ಆ ಕುದುರೆಯನ್ನು ಸೂಕ್ಷ್ಮವಾಗಿ ನೋಡಿ, ಶ್ವೇತ ವರ್ಣದಿಂದ ಕಂಗೊಳಿಸ್ತಾ ಉಂಟು. ಆದ್ರೆ ಕಿವಿ ಮಾತ್ರ ಕಪ್ಪು ವರ್ಣದಿಂದ ಕಂಗೊಳಿಸ್ತಾ ಉಂಟು. ಶ್ವೇತ ವರ್ಣದ ಕುದುರೆ ಕಿವಿ ಕಪ್ಪಿದೆ, ಅದರ ಬಾಲ ನೋಡಿ ಹಳದಿಯ ಬಣ್ಣ. ಅಯ್ಯೋ, ಕೇವಲ ಅಷ್ಟೆಲ್ಲ ಸ್ವಾಮಿ, ಇದೇನು ಆಶ್ಚರ್ಯ? ಈ ಬಂಗಾರವನ್ನ ಹೇರಿಕೊಳ್ಳುವುದು ಧರಿಸಿಕೊಳ್ಳುವುದು ಚದುರೇರಿಗೆ ಮಾತ್ರ ಇತ್ತು, ಈಗ ಕುದುರೆಗೂ ಅಭ್ಯಾಸ ಆಯ್ತಾ? ಅದಲ್ಲ ಅಂತ ಆದ್ರೆ ಮೈಯ ತುಂಬ ಆಭರಣಗಳಿಂದ ಶೃಂಗರಿಸಲ್ಪಟ್ಟಿದೆ ಈ ಕುದುರೆ. ಹಾಗಿದ್ರೆ ಕುದುರೆ ಹೋಗಿ ಬಂಗಾರವನ್ನು ಹೇರಿಕೊಳ್ಳುವುದಕ್ಕೆ ಸಾಧ್ಯವೋ? ಅಲ್ಲವಲ್ಲ, ಯಾರೋ ಇದಕ್ಕೆ ಆಭರಣಗಳಿಂದ ಶೃಂಗರಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ಕಡೆಯಲ್ಲಿ ನೋಡಿ, ಬಂಗಾರದ ಲೇಖನ ವಜ್ರದ ಹರಳಿನಿಂದ ಬರೆದಂತಹ ಅಕ್ಷರ ಕಾಣ್ತಾ ಉಂಟು. ಹಾಗಿದ್ರೆ ಇದು ವಿಶೇಷವಾಗಿ ಕಾಣುವುದೇ ಅಷ್ಟೇ ಅಲ್ಲ, ಇದು ವಿಶೇಷವಾದಂತಹ ಅಶ್ವ ಎನ್ನುವುದರಲ್ಲಿ ಅನುಮಾನವಿಲ್ಲ. ನನ್ನ ಕುತೂಹಲ ಹೆಚ್ಚಾಗ್ತಾ ಉಂಟು ಈ ಕುದುರೆಯ ಬಗ್ಗೆ ತಿಳ್ಕೊಳ್ಬೇಕು, ಈ ಕುದುರೆಯನ್ನು ನೋಡ್ಬೇಕು ಎನ್ನುವ ಹಾಗೆ. ಕುತೂಹಲ ಹೆಚ್ಚಾದಾಗ ಹೀಗೆ ನಮ್ಮಲ್ಲಿ ಪ್ರಶ್ನೆ ಮಾಡಿಕೊಳ್ತಾ ಇರುವುದ? ಅಲ್ವಲ್ಲ, ನೇರವಾಗಿ ಕುದುರೆಯ ಸನಿಹಕ್ಕೆ ಹೋಗ್ತೇನೆ, ಅದ ಲೇಖನವನ್ನ ಓದ್ತೇನೆ ನೋಡುವ. ಕುದುರೆಯ ಹಣೆ ಮೇಲಿರುವ ಲೇಖನವನ್ನ ತಂದಿದ್ದೇನೆ, ನೋಡೋಣ ವಿಷಯ ಉಂಟಂತ ವಾಚಿಸ್ತೇನೆ. ಈ ಕುದುರೆಯ ವಿಶೇಷತೆಯನ್ನ, ಇದು ಅಶ್ವಮೇಧದ ಕುದುರೆ. ಹಾ, ಇದರ ಬೆಂಗಾವಲಿಗೆ ಮಧ್ಯಮ ಪಾಂಡವಿಯಾದಂತಹ ಪಾರ್ಥನು ಬಂದಿದ್ದಾನೆ. ಈ ಕುದುರೆಯನ್ನ ಕಂಡೊಡನೆ ತಪ್ಪ ಕಾಣಿಕೆಯನ್ನ ಕೊಟ್ಟು ಶರಣಾಗಿದ್ದೆ ಹೌದು ಅಂತ ಆದ್ರೆ ಬಹಳ ದಯೆಯಿಂದ ಪಾರ್ಥ ರಕ್ಷಿಸುತ್ತಾನಂತೆ. ಒಂದು ವೇಳೆ ಬಲ ಇದ್ದವರು ಕುದುರೆಯನ್ನ ಕಟ್ಟಬೇಕು, ಜೊತೆಗೆ ಪಾರ್ಥನಲ್ಲಿ ಕಾದಾಟವನ್ನ ಮಾಡಬೇಕಂತೆ. ಈ ರೀತಿ ಮತಿತಾರ್ಥ ಉಂಟು ಅಂತಾದ್ರೆ ಇದು ಕ್ಷತ್ರಿಯರಿಗೆ, ಪೌರುಷವನ್ನು ಹೊಂದಿರುವಂತವರಿಗೆ ಪಂತಹವನ್ನಂತಾದಿಲ್ವೇ ಸ್ವಾಮಿ? ಹಾಗಿದ್ರೆ ಹೀಗೆ ಇರುವುದಾ? ತಡ ಮಾಡುವುದಲ್ಲ, ನೇರವಾಗಿ ಈ ವಿಷಯನ ನನ್ನ ವಲ್ಲಭದಲ್ಲಿ ಹೇಳ್ತೇನೆ. ಯಾರಿದ್ದೋ ಏನೋ, ಅಯ್ಯೋ ಬಿದ್ದಲ್ಲ, ಅದು ವಿನೋದ.
ಅದಲ್ಲ ಲೇಖನ ಇದು ಲೇಖನ. ಹೌದು ಲೇಖನ, ಯಾರೋ ಪ್ರೇಮಿಗಳು ಬಿಟ್ಟೋಗಿದ್ದ ಕಾಣ್ತದೆ, ಅದು ಓದಿದ ಮೇಲೆ ಪ್ರಯೋಜನ ಇಲ್ಲದೆ ಇದ್ದ ಹಾಗೆ ಕಂಡಿರ್ಬೋದು. ಅದು ಯಾರು ಬಿಟ್ಟೋದ ಲೇಖನ ಅಲ್ಲ, ನನಗೆ ಬಂದ ಲೇಖನ. ಯಾವ ಪಾಪಿ ಮಗನಿಗೆ ಲೇಖನವನ್ನು ಕೊಟ್ಟವ? ಅದಮ ನೀಚ, ಮನುಷ್ಯನಲ್ಲ ಪ್ರಾಣಿ, ಪ್ರಾಣಿ ನನಗೆ ಲೇಖನವನ್ನು ಕೊಟ್ಟಿದ್ದು ಪ್ರಾಣಿ. ಹೌದು, ಎಂತ ಕಾಲ ಬಂತಪ್ಪ. ಅಯ್ಯೋ ವಲ್ಲಭ, ನೀವ್ ಏನೇನು ಚಿಂತೆ ಮಾಡುವುದು ಬೇಡ. ಇನ್ನ ಒಗಟಿನ ಮಾತಲ್ಲ ನನಗೆ ಅರ್ಥ ಆಗುದಿಲ್ಲ, ನನ್ ನೇರ ಹೇಳಿದ್ರೆ ಸರಿಗೆ ಅರ್ಥ ಆಗುದಿಲ್ಲ. ನೇರವಾಗಿ ಹೇಳಿದ್ರೆ ಅರ್ಥ ಆಗುದಿಲ್ಲ. ಹೇಗೆ ಹೇಳು, ಹೇಳುದು ಹೇಗೆ ಅಲ್ಲ, ಪಕ್ಕನೇ ಅರ್ಥ ಆಗುದಿಲ್ಲ ಅಂತ ನಿಮ್ಗೆ ಅರ್ಥ ಆಗುವಾಗ ಹೇಳ್ತೇನೆ. ಹೇಳಿ ಹೇಳಿ. ಹೀಗೆ ಹೂಗಳನ್ನ ಕೊಯ್ಯುತ್ತಾ ಕೊಯ್ತಾ ಮುಂದೆ ಸಾಗಿದ್ರ, ಸಾಗಿದಂತಹ ಸಂದರ್ಭದಲ್ಲಿ ಶ್ವೇತವಾದಂತಹ ಹಯವೊಂದನ್ನ ಕಂಡೆ, ಬಲು ಶೃಂಗರಿಸಲ್ಪಟ್ಟಿತ್ತು ಆಭರಣಗಳಿಂದ. ಒಳ್ಳೆ ಕಾಂತಿಯುತವಾಗಿತ್ತು ಹಯ. ಮಾತ್ರವಲ್ಲ, ಎಂತವರೇ ಕಂಡ್ರು ಕೂಡ ಹಯವನ್ನ ಕಂಡಾಗ ಒಂದು ಕ್ಷಣ ಆಕರ್ಷಣೆಗೊಳ್ಳಬೇಕು ಹಾಗಿತ್ತು. ನಾನು ಸಹಜವಾಗಿ ಆಕರ್ಷಣೆಗೊಂಡೆ. ವಿಶೇಷ ಹಣೆಯ ಮೇಲೆ ಲೇಖನ, ವಿಶೇಷವಾಗಿರುವಂತಹ ಪ್ರಾಣಿಯನ್ನು ಕಂಡಾಗ ಯಾರಿಗಾದ್ರೂ ಆಕರ್ಷಣೆ ಆಗುದಿಲ್ಲ? ನಿನ್ನನ್ನು ಕಂಡ್ರೆ ಆಕರ್ಷಣೆ ಆಗುದಿಲ್ವಾ? ನಾನು ಪ್ರಾಣಿ ಅಲ್ಲ. ಅಲ್ಲಪ್ಪ, ನೀವು ವಿಶೇಷವಾಗಿದ್ದೀ ಅಂತ ಹೇಳಿ. ಇರ್ಲಿ, ತೊಂದ್ರೆ ಇಲ್ಲ, ಪ್ರಾಣ ಇರುವ ದೃಷ್ಟಿಯಿಂದ ಎಲ್ಲವೂ ಪ್ರಾಣಿ. ನೀ ಯಾಕೆ ಎಲ್ಲದು ಮೈಮೇಲೆ ತಗೊಳ್ಬೇಡ. ನಾನು ಮೈಮೇಲೆ ತಗೊಳ್ಳೋದಿಲ್ಲ ಸ್ವಾಮಿ, ನೀವು ಮೈಮೇಲೆ ಹಾಕ್ತಾ ಇದ್ರಿ ಎಲ್ಲ ತಂದ್ರು, ನಾನು ತಗೊಳ್ಳೋದಂತ ಅದ್ರ ವಿಷಯವನ್ನ. ಈಗ ಆಕರ್ಷಣೆಗೊಂಡಂತಹ ನಾನು ಹತ್ತಿರ ಹೋಗಿ ಅದು ಹಣೆ ಮೇಲಿರುವ ಲೇಖನವನ್ನು ತೆಗೆದು ವಾಚಿಸಿದೆ. ಅದು ಯಾವ ಕುದುರೆ ಗೊತ್ತುಂಟ? ಕಾಡಿನಿಂದ ಓಡಿ ಬಂದ ಕುದುರೆ ಅಲ್ಲ, ಅದು ಅಶ್ವಮೇಧದ ಕುದುರೆ. ಹೌದು, ಒಳ್ಳೆ ವಿಷಯ. ಅಶ್ವಮೇಧ ಮಾಡ್ತಾ ಇರುವವರು ಯಾರು? ಯಾರ್ಯಾರು ಅಲ್ಲ, ಚಂದ್ರವಂಶದ ಅಗ್ರಗಣ್ಯ ಎನಿಸಿದಂತಹ ಧರ್ಮರಾಜ ಮಾಡುತ್ತಿರುವಂತಹ ಅಶ್ವಮೇಧದ ಒಳ್ಳೆ ಕೆಲಸ ಮಾಡ್ತಾ ಒಳ್ಳೆದಾಗ್ಲಿ. ಮತ್ತೇನು ಬರ್ತಿದ್ದಾರೆ ಗೊತ್ತುಂಟ? ಬಲ ಇದ್ದವರು ತಟ್ಟಿ ಕಾದಾಡಬೇಕು, ಬಲಹೀನರಾದವರು ತಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗಬೇಕು. ತೊಂದ್ರೆ ಇಲ್ಲ, ಇದನ್ನ ಓದಿದ್ನಲ್ವಾ, ನನಗೆ ಏನಿಲ್ಲ, ನೆತ್ತಿಗಿರುವುದು. ಹೌದಾ? ಸ್ವಲ್ಪ ಖರ್ಚಾಗ್ತದಂತ ನಿಮ್ ತಲೆ ಬಿಸಿ ಆಯ್ತು. ನಾವೀಗ ತಪ್ಪ ಕಾಣಿಕೆ ಕೊಡ್ಬೇಕಲ್ಲ, ತಪ್ಪ ಕಾಣಿಕೆ ಕೊಡುವಂತದ್ದು ಕುದುರೆಯನ್ನ ಕಟ್ಟಬೇಕು, ಕಾದಾಡಬೇಕು ಅಂತ ಹೇಳುವುದು ಅಂತ ಸುಮ್ಮನೆ. ಯಾರಿದ್ದು ಕುದುರೆ ಬಂದಿದೆ, ಈಗ ಲೇಖನ ತೆಗೆದುಕೊಂಡು ಆ ಪ್ರಾಣಿಯ ಎಲ್ಲಿ ಉಂಟು ಅಲ್ಲಿ ಇಟ್ಟದಿದ್ರೆ ನಾವು ಓದ್ಲಿಲ್ಲ ಎನ್ನುವ ಹಾಗೆ ಆಗ್ತದೆ. ಕಪ್ಪ ಕಾಣಿಕೆ ಉಳಿತದ, ಮತ್ತೆ ಹೊಡೆದಾಟಕ್ಕೆ ಹೋಗುದು ಬೇಡ, ಎಲ್ಲದ ಉಳಿತದಲ್ಲ ಸುಮ್ಮನೆ. ಅದಕ್ಕೆ ಎಂತದ್ದು ಬೇಡ ಸುಮ್ಮನೆ, ನಾವು ಅದ್ರ ಬಗ್ಗೆ ಏನು ಗಂಭೀರವಾಗಿ ತಕೊಳ್ಳೋದಲ್ಲ ಬೇಡ. ಈಗ ನಾನು ಈ ಲೇಖನವನ್ನ ಹಿಡಿದು ತಂದಿದ್ದೇನೆ, ಈ ವಿಷಯವನ್ನ ಹೇಳಿದಾಗ ನೀವು ಬಹಳ ಸಂತೋಷದಿಂದ ನನ್ನನ್ನು ಹುರಿದುಂಬಿಸ್ತೀರಿ, ಪ್ರೋತ್ಸಾಹಿಸ್ತೀರಿ, ಒಳ್ಳೆ ಕೆಲಸ ಮಾಡಿದ್ದು ಅಂತ ಹೇಳ್ತೀರಿ ಅಂತ ಅಂದ್ಕೊಂಡ್ರೆ, ಈಗ ನೀವು ಹೇಳುದಂತದ್ದು ಈ ಲೇಖನವನ್ನ ಆ ಕುದುರೆ ಹಣೆಗೆ ಮತ್ತೆ ಕಟ್ಟಿ ಬರಬೇಕಾ? ಈಗ ಯುದ್ಧ ಮಾಡುವಂತಹ ಯಾವ ಕೆಲಸ ಉತ್ಸವ ನಿಮ್ಗಿಲ್ವಾ? ಏನ್ ಹೇಳ್ತಾ ಇದ್ದೀರಿ ನೀವು? ನನ್ನ ಪರಾಕ್ರಮದ ಬಗ್ಗೆ ಅನುಮಾನ ಉಂಟು, ಅನುಮಾನ ಉಂಟು.
ಹೋಗ್ರಿ. ಹೋಗಬೇಕು. ಕೇವಲ ಪ್ರಪಂಚದಲ್ಲಿ ಭಾರತನೊಬ್ಬನೇ ಗಂಡಸಲ್ಲ, ನೀವು ಗಂಡಸಾಗಿದ್ದೀರಿ ಎಂದು ಭಾರತನಿಗೆ ತೋರಿಸಬೇಕು. ನಾವು ಹೋಗುವಾಗ ಯುದ್ಧ ಮಾಡ್ಬೇಕು ನೀನು, ಮತ್ತೆ ಹೋಗುವ ಮುಂಚೆ ಮೈಕೆಯನ್ನು ಎಲ್ಲ ನೀನೆ ಮಾಡಿಸಿದ್ರೆ ಎಂತದ್ದು ಸ್ವಾಮಿ. ನಾನೊಂದು ಹೀಗೆ ನಿಮ್ಮ ಧೈರ್ಯ ಪಂತಾವನದ ಮಾತಾಡ್ಲಿ ಅಂತ ಹೀಗೆ ಹೊಡೆದಿದ್ದು ನೀವು, ಆದ್ರೆ ಇನ್ನು ಭಾರತ ಹೊಡೆದ ತಕ್ಕೊಳ್ತೀರಿ ನೀವು. ಒಂದು ಜೀವ ನೋಡಿದ್ರೆ ನಮ್ಮನೆಯಲ್ಲಿ ಊಟಕ್ಕೆ ಹಾಕಿದ್ದು ನನಗಿಂತ ಹೆಚ್ಚು ನೀನೇ ತಿಂತೀವಿ. ಸುಳ್ಳು ಹೇಳ್ಬೇಡ, ಇದು ನನ್ನ ಅಪ್ಪನ ಮನೆಯಲ್ಲಿ ಮುದ್ದಿನಿಂದ ಸಾಕಿದ್ದು ನನಗೆ ಹೀಗಾಗಿತ್ತು. ನಿಮ್ಮ ಮನೆಯಲ್ಲಿ ಬಂದ ಮೇಲೆ ಸ್ವಲ್ಪ ಸಣ್ಣವೇ ಆಗಿತ್ತು. ಗೊತ್ತಾಯ್ತು, ನಾನು ಊಟ ಮಾಡಿದ್ಮೇಲೆ ನೀವು ಊಟ ಮಾಡೋದಲ್ಲ. ನೀವು ಇಷ್ಟ ಅಲ್ವಾ, ಅನುಮಾನ ಮಾಡಬೇಡ. ನಾನು ಕಲಿತಿರುವಂತಹ ಧನುರ್ವಿದ್ಯೆಗೆ ಒಂದು ಉತ್ತಮವಾಗಿರುವಂತಹ ವೇದಿಕೆ ಆಗಿದೆ ಎನ್ನುವುದಕ್ಕೆ ಅನುಮಾನ ಇಲ್ವೇ ಇಲ್ಲ. ಕುದುರೆಯನ್ನ ಕಟ್ಟಿದ್ದೇನೆ, ಅದು ಒಂದು. ಬರೇ ನಾನಾಗಿ ನಾನು ಕಟ್ಟಿದ್ರೆ ಗೊತ್ತಾಗುದಿಲ್ಲ. ಈಗ ಅಪ್ಪನಿಗೆ ಒಂದು ವಿಷಯ ಹೇಳಬೇಕು. ವಿಷಯ ಹೌದು, ನಿಮ್ಮ ಅಪ್ಪನೂ ಸಂತೋಷ ಪಡ್ತಾರೆ, ನಿಮ್ಮ ಅಮ್ಮನೂ ಸಂತೋಷ ಪಡ್ತಾರೆ. ಯಾಕೆ? ನೀವು ಮಾಡಿದಂತಹ ಕಾರ್ಯ ಯಾವ ತಪ್ಪು ಕಾರ್ಯವೂ ಅಲ್ಲ, ಕ್ಷತ್ರಿಯರು ಮೆಚ್ಚುವಂತಹ ಕಾರ್ಯ. ಒಬ್ಬ ಪ್ರಪಂಚದಲ್ಲಿ ಖ್ಯಾತಿಯನ್ನು ಗಳಿಸಿದಂತವನು ಪಾರ್ಥ, ಅಂತವನಿಗೆ ಪಂತಹವನ್ನು ನೀಡ್ತೀರಿ ಅಂತಾದ್ರೆ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಖಂಡಿತವಾಗಿ. ಮಾಡುವುದಿಲ್ಲ, ಲೇಖನವನ್ನು ಹಿಡಿದುಕೊಂಡು ಕುದುರೆಯನ್ನ ಕಟ್ಟಿ. ಇನ್ನೊಂದು, ನನಗೆ ಈಗ ಬಹಳ ಸಂತೋಷವಾಯ್ತು. ಯಾಕೆ? ನನಗೆ ಈಗ ಸಂತೋಷ, ನನ್ನ ಗಂಡ ಹೀಗೆ ಅಂತ ಹೇಳ್ಕೊಳ್ಳಿ. ಆಗ ಪ್ರಾರಂಭದಲ್ಲಿ ಆಡಿದ ಮಾತಿತ್ತಲ್ಲ, ಬಹಳ ನೋವಾಯ್ತು. ನಿಮ್ಮನ್ನು ಕೆರಳಿಸಬೇಕು ಅಂತ ಒಂದಿಷ್ಟು ಮಾತಾಡಬೇಕು ಅಂದ್ಕೊಂಡಿದ್ದೆ. ಇಷ್ಟು ಹೊತ್ತಿಗೆ ನೀವು ಕೆರಳಿದ್ರಲ್ಲ, ಕೆರಳಿ ಕೆಂಡವಾಗಿದ್ದಾರೆ. ಅದು ಬಹಳ